ಕಲ್ಯಾಣಾರ್ಥವಾಗಿ ಇಳಕಲ್ಲಲ್ಲಿ ಏಳು ದಿನಗಳ ಕಾಲ ನಡೆಸಿದ ಶಿವಶಕ್ತಿ ಮಹಾಯಜ್ಞ ನಡೆಸಿದ ಕಾಶಿ ಉಜ್ಜಯಿನಿ ಪ್ರಯಾಗ ಹಾಗೂ ಹರಿದ್ವಾರ ಸೇರಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಶ್ರೀ ಪಂಚದಶ ನಾಮಾರ್ಜುನ ಅಖಾಡ ಪೀಠಾಧೀಶ್ವರ ಶ್ರೀ ಮಹಾಂತ ಸಹದೇವಾನಂದ ಗಿರಿಜಿ ನೇತೃತ್ವದಲ್ಲಿ 11 ಜನ ಸ್ವಾಮೀಜಿಗಳು ಮಾಜಿ ಸಚಿವ ಶಿವರಾಜ್ ತಂಗಡಗಿ ನಿವಾಸದಲ್ಲಿ ಪೂಜೆ ನೆರವೇರಿಸಿದರು. ಈ ವೇಳೆ ತಂಗಡಗಿ ದಂಪತಿಗಳು ಸೇರಿ ಸಹೋದರರು ಸ್ವಾಮೀಜಿಗಳಿಗೆ ಪಾದಪೂಜೆ ನೆರವೇರಿಸಿದರು. ಈ ವೇಳೆ ಶ್ರೀಗಳು ಮಾತನಾಡಿ, ಇಂದು ಶಿವರಾಜ್ ತಂಗಡಗಿ ಅವರ ನಿವಾಸಕ್ಕೆ ಆಗಮಿಸಿದ್ದೇವೆ. ತಂಗಡಗಿ ಅವರಿಂದ ಪಾದಪೂಜೆ ಸ್ವೀಕರಿಸಿದ್ದೇವೆ. ನಿಷ್ಠೆ ಭಕ್ತಿಯಿಂದ ಶ್ರೀಗಳೆಲ್ಲರೂ ಪಾದಪೂಜೆ ನೆರವೇರಿಸಿದ್ದಾರೆ. ಅವರ ಸಂಕಷ್ಟಗಳು ಬಗೆಹರಿದು ಅವರ ಕುಟುಂಬಕ್ಕೆ ಸನ್ಮಂಗಳವಾಗಲಿ, ಮತ್ತೊಮ್ಮೆ ಗತ ವೈಭವ ಮರುಕಳಿಸಲಿ ಎಂದು ಆಶೀರ್ವಚನ ನೀಡಿದರು. साहेब के स्वस्थ मंगलमय और जीवन के उज्जवल भविष्य की कामना करता हूँ और समस्त यहाँ जो भी गांव वाले हैं सब निरोग रहे, स्वस्थ रहे, मस्त रहे. चल रहा है विलुप्त हो जाएगा. आप लोग पुनः ईश्वर की तरफ जुड़े. यदि आपको महामारी से बचना है, अपने परिवार को, अपने समाज को बचाना है, तो आप लोग अपनी प्रवृत्ति को छोड़े, तामसिक प्रवृत्ति को छोड़ के सात्विक प्रवृत्ति को अपना लें, तो आप लोगों का जीवन, आप सबका भविष्य उज्ज्वल रहेगा. नहीं तो इससे बड़ी बहुत बड़ी बड़ी महामारियों का आप लोगों को सामना करना पड़ेगा. ನಂತರ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಇಳಕಲ್ ಕಾರ್ಯಕ್ರಮದಲ್ಲಿ ಶ್ರೀಗಳರನ್ನ ಭೇಟಿಯಾಗಿದ್ದೆ. ಅವರನ್ನು ನಮ್ಮ ಮನೆಗೆ ಆಹ್ವಾನಿಸಿದ್ದೇವೆ. ಇಂದು ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಸಮ್ಮುಖದಲ್ಲಿ ಶ್ರೀಗಳ ಪಾದಪೂಜೆ ನೆರವೇರಿಸಿದ್ದು ವಿಶೇಷವಾಗಿತ್ತು. ಪರಮ ಪೂಜ್ಯರ ಆಶೀರ್ವಾದ ಬರೀ ನಮಗಷ್ಟೇ ಅಲ್ಲ, ಇಡೀ ಕ್ಷೇತ್ರದ ಜನತೆಗೆ ಆಗಲಿ ಎಂದು ತಿಳಿಸಿದರು. ಮನೆಗೆ ಕರೆಸ್ಬೇಕು ಅಂತಂದು ನನ್ನ ಮನೆಗೆ ಬಂದು ನನ್ನ ಪರಿವಾರಕ್ಕೆ ಆಶೀರ್ವಾದ ಬಂದು ಮಾಡಿರಿ ಅಂತ. ಅದ್ರ ಜೊತೆಗೆ ನಮ್ಮವರೆಲ್ಲರೂ ಏನಂದ್ರು, ಕ್ಷೇತ್ರ ಜನರಿಗೆ ಯಾರ್ಯಾರು ಬರ್ತಾರೆ ಒಂದು ಮೆಸೇಜ್ ಹಾಕಿದ್ರೆ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ. ಅದಕ್ಕೆ ಕೆಳಗಡೆ ಅರೇಂಜ್ಮೆಂಟ್ ಮಾಡಿದ್ವಿ, ದರ್ಶನ ಮಾಡಿದ್ವಿ, ಖುಷಿಯಾಯಿತು. ಅವರೆಲ್ಲ ಸಾಧುಗಳು ವೈಯಕ್ತಿಕ ಹೇಳಿಕೆಗಿಂತ ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡುವಂಥ ಕೆಲಸ ಕಾರ್ಯಗಳು. ಮನೆಗೆ